ಇವತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಒಂದು 500 ರೂಪಾಯಿ ಖರ್ಚಾಗ್ಬೋದು. ದುಡ್ಡೇ ಇಲ್ವಲ್ಲಪ್ಪ, ಏನ್ ಮಾಡ್ತೀನಿ ಗೊತ್ತಾ? ನಂಗೇನಾದ್ರು ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಇನ್ಶರ್ಟ್ ಮಾಡಿಕೊಂಡು ಪಾತ್ರೆ. ಅಯ್ಯೋ ಕರ್ಮ ಕಡೆ, ಏನು ಮಾಡೋಕ್ಕಾಗಲ್ಲ. ಹೆಂಡತಿ ಅಂತ ದುಡ್ಡು ಕಿತ್ಕೋಬೇಕಂದ್ರೆ ಪಾತ್ರೆ ತೊಳಬೇಕು, ಕಸನ ಗುಡಿಸ್ಬೇಕು. ಇಷ್ಟು ಕೆಲ್ಸಕ್ಕೆ ನಾನು ಹೆಂಡತಿ ದುಡ್ಡು ಕೊಡಲ್ವೇ, ಬೇರೆ ಇನ್ನೇನಾದ್ರು ಮಾಡ್ಬೇಕಲ್ಲ. ಹೆಂಗೆಲ್ಲ ಮಾಡೋದು? ನೆನಪು ವರ್ಕೌಟ್ ಮಾಡ್ಕೋಬೇಕು. ನೀನು ಇಂಗ್ಲಿಷ್ ಬುಕ್ ಓದ್ತಾ ಇದೀಯಾ? ನಿನ್ನ ಹೆಂಡತಿ ನೋಡ್ತಾಳೆ ಅಂತ ತಲೆಲಿರೋ ಬಿಳಿ ಕೂದನೆಲ್ಲ ಕಾಣದ ಕಿತ್ತಾಕ್ತಾ ಇದೀನಿ. ಬುಕ್ ಓದಿಲ್ಲ ಅಂದ್ರೆ ನಾಲೆಜ್ ಜಾಸ್ತಿ ಇದೆ ಬಿಡು ನಿಂಗೆ. ಸ್ವೀಟಿ ಸ್ವೀಟಿ, ಏನು ಕಿವಿ ಕೇಳಿಸ್ತಲ್ವಾ? ಯಾಕೆ ಅದು ಪಾತ್ರೆ ಎಲ್ಲ ತೊಳೆದ ಆಯ್ತು ಕಣೆ? ದಿವಸ ತೊಳಿತೀಯ ಅಲ್ಲ, ಕಸನೂ ಕುಡಿದೆ. ಅದೇನು ಹೊಸದಲ್ಲ ನಿನಗೆ? ಅದಲ್ಲ ಕಣೆ, ಡೈಲಿ ನಿನ್ನ ಮಕ್ಕ ನೋಡಿ ನೋಡಿ ಬೇಜಾರಾಯ್ತು, ಅದಕ್ಕೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಒಂಚೂರು ಟೈಮ್ ಪಾಸ್ ಮಾಡ್ಬರೋಣ ಅಂತ. ಒಂದು 500 ರೂಪಾಯಿ ಇದ್ರೆ ಕೊಡಿ. ನಿಮ್ಮ ಮನ್ಯಾಗ ಕೂತ್ರೆ ಏನು ಮಾಡ್ತಿ? ಅದನ್ನಲ್ಲ ರೊಕ್ಕ ಕೊಟ್ಟು ಹೊರಗೆ ಟೈಮ್ ಪಾಸ್ ಮಾಡಕ್ಕೆ ಹೋಗವ? ದುಡಿದ್ರೆ ದುಃಖ ಬಡಿದ್ರೆ ಗೊತ್ತಾಗೋದಿಲ್ಲ. ಅಮ್ಮ ತೊಕೊಟ ಬಂದು ನೋಡ, 500 ರೂಪಾಯಿ ನೀನಾದ್ರೂ ದುಡ್ಡು ಕೊಡಮ್ಮ. ಏ ಹೋಗಲೋ, ನನ್ನ ಹತ್ರ 500 ರೂಪಾಯಿ ಇದ್ದಿದ್ರೆ ನಾನು ಬಣ್ಣ ಹಾಕಿಸ್ಕೊಳಕ್ಕೆ ಪಾರ್ಲರ್ಗೆ ಹೋಗ್ತೀನಿ. ಅಲ್ಲ ಕಣೋ, ಅವಳ ಹತ್ರ ಕೇಳೋದು ಬಿಟ್ಟು ನೀನು ಫ್ರೆಂಡ್ಸ್ ಹತ್ರ ಯಾರ ಹತ್ರ ಆದರೂ ಕೇಳಬೇಕಲ್ವಾ? ಪಾಯಿಂಟ್ ಯಾರನ್ನ ಕೇಳಿ? ವಾ ಹೇಳ ಕೆಂಪರಾಜು. ಹಲೋ ಕೃಷ್ಣ, ಒಂದು ಹೆಲ್ಪ್ ಮಾಡ್ಲಾ? 500 ರೂಪಾಯಿ ಕೊಡು, ಹೆಲ್ಪ್ ಮಾಡ್ತೀನಿ. ಏಯ್ ಯೋಚನೆ ಮಾಡಿ ಹೆಲ್ಪ್ಗಳು ಮಾಡು. ಹೌ ಸುಮ್ಮನೆರಮ್ಮ, ಯಾರು ನಾನು? ಟೈಗರ್ ಪ್ರಿಸ್ಟೀಜ್ ಪ್ರಶ್ನೆ ಹೇಳ. ನಾವು ಕೊಡ್ತೀನಿ, ಖಂಡಿತ ಹೆಲ್ಪ್ ಮಾಡ್ತೀಯಾ? ಇನ್ನೊಂದ್ಸತಿ ಕೇಳ. ನಿಮ್ಮ ಅಮ್ಮನ ಮೇಲೆ ಹಣ ಇಕ್ಕು, ಇವಾಗಲೇ ಫೋನ್ ಪೇ ಮಾಡ್ತೀನಿ. ನಮ್ಮ ತಾಯಣಗೂ ಮಾಡ್ತೀನಿ. 500 ರೂಪಾಯಿಗಳಿಗೋಸ್ಕರ ಅಮ್ಮನ ಮೇಲೆ ಹಣಗಳು ಮಾಡ್ತೀಯೇನೋ? ಹೌ 500 ರೂಪಾಯಿ ಬಂತು. ಓಕೆ ಸರ್, ಓಕೆ ಆಯ್ತು ಬಿಡಿ. ಹಾಂ ಸರಿ ಸರಿ ಸರ್, ಓಕೆ ಸರ್, ಓಕೆ. ಛೇ, ಏನು ಅನ್ಕೊಂಬಿಟ್ಟವ್ರು ಎಲ್ಲರೂ ನನ್ನ? ಯಾಕೋ ಏನಾಯ್ತು? ಒಂದ್ ಕಡೆ ನನ್ನ ಲವರು, ಒಂದ್ ಕಡೆ ನನ್ನ ಬಾಸು, ಇಬ್ರು ನನ್ನ ಲೈಫ್ ಜೊತೆ ಆಟ ಆಡ್ತಿದ್ದಾರೆ. ನಿನ್ ಲೈಫಲ್ಲಿ ಆಟ ಆಡ್ತಾವ್ರಾ? ಯಾಕೆ ಗ್ರೌಂಡ್ ಇರ್ಲಿಲ್ವಾ? ಒಂದ್ ಕೆಲಸ ಮಾಡು, ಇನ್ಮೇಲೆ ನೀನ್ ಈ ಗೇಮ್ ಆಡು. ಈ ಆಟನಾ? ಇದ್ಯಾವುದು? ಇಂಡಿಯಾ ಕಾ ಅಪ್ನಾ ಗೇಮ್. ಇದರಲ್ಲಿ ಲೂಡೋ, ಸ್ನೇಕ್ ಅಂಡ್ ಲ್ಯಾಡರ್ ಅಂತ ಎಷ್ಟೊಂದು ಗೇಮ್ಗಳಿದ್ದಾವೆ. ಇದನ್ನ ನಾನು ಜೂಪಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಆಡ್ತಾ ಇದ್ದೀನಿ. ಓ ಇಂಟ್ರೆಸ್ಟ್ ಆಗಿದೆ, ಸ್ವಲ್ಪ ಡೀಟೇಲ್ ಆಗಿ ಹೇಳು. ಇದರಲ್ಲಿ 7 ಕೋಟಿಗೂ ಹೆಚ್ಚು ಜನರ ಜೊತೆ ಲೈವಲ್ಲಿ ಆಟ ಆಡ್ಬೋದು. ಅಷ್ಟೇ ಅಲ್ಲ, ಜಸ್ಟ್ 10 ನಿಮಿಷ ಆಟ ಆಡಿ 100,000 ರೂಪಾಯಿ ಗೆಲ್ಬೋದು. ಹೌದಾ? ಇದು ಸೆಕ್ಯೂರ್ಡಾ? ಫುಲ್ಲಿ ಸೇಫ್ ಅಂಡ್ ಸೆಕ್ಯೂರ್ಡ್. ನೋಡು, ಜಸ್ಟ್ 25,000 ಗೆದ್ದೆ. ಇದ್ರಲ್ಲಿ ಗೆದ್ದಿರೋ ಅಮೌಂಟ್ನ ಈಸಿಯಾಗಿ UPI ಮೂಲಕ ನಿನ್ನ ಅಕೌಂಟ್ ವಿತ್ಡ್ರಾ ಮಾಡ್ಕೊಬೋದು. ಲೋ ಚೇತು, ಈ ಆಟ ಆಡ್ಬೇಕಂದ್ರೆ ತುಂಬಾ ದುಡ್ಡು ಬೇಕಲ್ವಾ? ಇಲ್ಲ ಮನೋಜ್, ಬರೀ 1 ರೂಪಾಯಿಂದನೂ ಜೂಪಿ ಲುಡೋಗೆ ಮಾಡ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ TDS GST ಅಂತ ಕಟ್ ಆಗೋ ಅಮೌಂಟ್ನ ಕ್ಯಾಶ್ ಬ್ಯಾಕ್ ಮೂಲಕ ವಾಪಸ್ ಕೊಡ್ತಾರೆ. ತೋರಿಸ್ತೀನಿ ನೋಡಿ. ಇಲ್ಲಿ ಆ್ಯಪ್ ಓಪನ್ ಮಾಡಿ, ಅಲ್ಲಿ UPI ID ಆ್ಯಡ್ ಮಾಡಿ ವಿತ್ಡ್ರಾ ಮನಿ ಅಂತ ಕೊಡಬೇಕು. ಆಮೇಲೆ ಕನ್ಫರ್ಮ್ ಒತ್ತಿದ್ರೆ ದುಡ್ಡು ಈಸಿಯಾಗಿ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೋಡು ಎಷ್ಟು ಸಿಂಪಲ್ ಆಗಿ ಟ್ರಾನ್ಸ್ಫರ್ ಆಗಿದೆ ಅಷ್ಟೇ. ಸರಿ ಕೊಡ, ಅಮ್ಮ ಕಾಯ್ತಾ ಇರ್ತಾರೆ, ನಾನು ಬರ್ತೀನಿ. ಕಟ್ರ ಓಕೆ, ಬಾಯ್ ಬಾಯ್ ಬಾಯ್. ಹಾ ಸ್ವೀಟಿ, ಮೈ ಡಿಯರ್ ಡಾರ್ಲಿಂಗ್. ಜ್ಯೂಸ್ ಮಾಡ್ಕೊಂಬರಲ್ಲ? ಯಾವಾಗಲೇ ನಾನು ಮಾಡ್ಕೊಂಬರಲ್ಲ. ನೀವು ಮಾಡ್ಕೊಂಬಂದ್ರಿ ಅಂದ್ರೆ ನಿಮ್ಗೆ 500 ರೂಪಾಯಿ ಕೊಡ್ತೀನಿ. ನಂಗೆ ಆರು 500 ರೂಪಾಯಿ ಬಂತು. 500 ರೂಪಾಯಿ ಬಂತು? ಅದೇ ಯಾರು ಕೊಟ್ರು ಅಂದ್ರೆ ಅವ್ನ ಫ್ರೆಂಡ್ಸು ಕಣೆ. ಅವನಿಗೇನು ಫ್ರೆಂಡ್ಸ್ಗಳಿಗೇನು ಕಮ್ಮಿನಾ? 500 ರೂಪಾಯಿ ಏನು 5 ಕೋಟಿ ರೂಪಾಯಿ ಕೇಳಿದ್ರು ಕೊಡ್ತಾರೆ ಕಣೆ. ಅವ್ನು ಯಾರು? ಟೈಗರು. ಟೈಗರು ಕಣೆ. ಯಾವ ಫ್ರೆಂಡು ಹಂಗ ಕೊಡುದಿಲ್ಲ. ಏಯ್ ನನ್ನ ಫ್ರೆಂಡ್ ಬಗ್ಗೆ ಮಾತಾಡಿದ್ರೆ ಅಷ್ಟೇ, ಈಗ ಜೀವಕ್ಕೆ ಜೀವ, ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಕಣೆ. ಕೃಷ್ಣ ಕೃಷ್ಣ,
ನೋಡು ಜೀವ ಕೊಡಕ್ ಬಂದ. ಕೆಂಪರಾಜ ಬಾಬಾ ಕುತ್ಕೋ. ಹಾ, ಇವ್ ನನ್ ಫ್ರೆಂಡ್ ಕೆಂಪರಾಜ ಅಂತ. ಕೆಂಪರಾಜ ಏನ್ ಇಷ್ಟೊಂದು ಗಾಬ್ರಿಯಲ್ಲಿ ಬಂದೆ? ಪ್ರಾಬ್ಲಮ್ ಸ್ವಲ್ಪ ಸ್ಟ್ರಾಂಗ್ ಆಗೈತೆ ಕಣ, ಅದಕ್ಕೆ ಬಂದೆ. ಏನಾಯ್ತು? ಏನಿಲ್ಲ, ನಾನು ಹುಡುಗಿ ಲವ್ ಮಾಡ್ತಾ ಇದ್ದೀನಲ್ಲ. ನೀನು ಹುಡುಗಿ ಕೇಳು. ಪ್ರಾಬ್ಲಮ್ ಏನಿಲ್ಲ ಕಣ, ನಮ್ಮ ಹುಡುಗಿರಣ್ಣ ಒಪ್ಕೊಂಡವನೆ, ಆದ್ರೆ ಒಂದ್ ಕಂಡೀಷನ್, ಅಪ್ಪ ಅಮ್ಮ ಇರೋ ಮನೆಗೆ ಹೆಣ್ಣು ಕೊಡ್ತೀನಿ ಅಂತ ಹೇಳವನೆ. ನಮ್ ಫ್ಯಾಮಿಲಿ ಬೇರೆ ಕೊರೋನಾದಲ್ಲಿ ಸತ್ತೋಯ್ತಲ್ಲ, ಅದಕ್ಕೆ ಏನಿಲ್ಲ, ಸಿಂಪಲ್ ವಿಷಯ, ನಿಮ್ಮ ಅಮ್ಮ ನಮ್ಮ ಅಮ್ಮನ ತರ ಆಕ್ಟ್ ಮಾಡಿದ್ರೆ ಸಾಕು. ಮಾಡಲ್ವಾ? ಇಲ್ಲಿ ಕೃಷ್ಣ, ನೀನು ನಿಮ್ಮ ಅಮ್ಮನ ಮೇಲೆ ಆಣೆ ಇಕ್ಕಿದ್ಯಾ? ನಾಲ್ಗೆಲ್ಲಿ ಮಚ್ಚೆ ಇದೆ. ನಿಮ್ಮ ಅಮ್ಮ ನೀಗಿದ್ಕೊಬಿಡ್ತಾರೆ. ಮಾಡಲ್ವಾ? ಈಗ ನನ್ಗೆ ಇಷ್ಟು ಬೇಗ ಸಾಯಕ್ಕೆ ಇಷ್ಟ ಇಲ್ಲ, ನಾನು ಆಕ್ಟ್ ಮಾಡ್ತೀನಿ. ಇವರು ನಮ್ಮ ಅಕ್ಕನ ಥರ ಆಕ್ಟ್ ಮಾಡಿದ್ರೆ ಸಾಕು. ಏನ ನಾನು ನಿಮ್ಮ ಅಕ್ಕನ ಬಿತ್ತಲೆ ಆಕ್ಟ್ ಮಾಡ್ಬೇಕ? ನೀನ್ ದೊಡ್ಡಪ್ಪಿದ್ದಂಗದಿ ಅಂತ ಮಾಡುದಿಲ್ಲ. ನಾನು ಮಾಡಲ್ವಾ? ಬರ್ತಾ ಇರೋನ್ ಯಾರು ಗೊತ್ತಾ? ದೊಡ್ಡ ರೌಡಿ ನಮ್ಮ ಹುಡುಗಿಯವ್ರ ಅಣ್ಣ. ಅವನು ಮನೇಲಿ ಇರೋದಕ್ಕಿಂತ ಹೆಚ್ಚಾಗಿ ಜೈಲಲ್ಲಿ ಇರೋದೇ ಜಾಸ್ತಿ. ಮಾತೆತ್ತಿದ್ರೆ ಗಣ್ಣ ಹಣೆಗಿಡ್ತಾನೆ. ಅವನ ಹತ್ರ ಲೇಸನ್ಸ್ ಅದೆ. ಅವ ಯಾವ್ರ ಇರ್ಲಿ, ನಾ ನಿಮ್ಮ ಅಕ್ಕನ ಕ್ಯಾರೆಕ್ಟರ್ ಮಾಡುದಿಲ್ಲ. ಅಕ್ಕನ ಕ್ಯಾರೆಕ್ಟರ್ ಮಾಡಲ್ವಾ? ಹಂಗಂದ್ರೆ ನಿಂಗೆ ಸರಿಯಾಗಿರೋ ಕ್ಯಾರೆಕ್ಟರ್ ಕೊಡ್ತೀನಿ ಬಿಡು. ಲೋ ಕೃಷ್ಣ, ಬಂದ ಅನ್ಸುತ್ತೆ ಇರೋ, ಕರ್ಕೊಂಬರ್ತೀನಿ. ಏ ಕೆಂಪರಾಜು, ನೀನ್ ಕಲ್ಸಿರೋ ಲೊಕೇಶನ್ ಅಲ್ಲಿದ್ದೀನಿ. ಎಲ್ಲ ಮನೆ ಅಣ್ಣ, ಬಂದೆ ಅಣ್ಣ, ಬಂದೆ. ನೋಡಿ ಅಲ್ಲೇ ಇರಿ. ಬಾಬಾ, ಇಷ್ಟು ಬೇಗ ಬಂದ್ಬಿಟ್ರ? ಬಾವ ಗೀವ ಅಂದ್ರೆ ಸರಿಯಾಗಿ ಬರ್ತದೆ ಬಾಯಿಗೆ. ನಿಮ್ ತಂಗಿ ಮದುವೆ ಆಗೋದು ನಾನೇ ಅಲ್ವಾ, ಅದಕ್ಕೆ ಬಾವ ಅಂತ ಕರೆದೆ. ಏಯ್, ಮದುವೆ ಆಗ್ಬೇಕಾಗಿರೋದನ್ನ ಡಿಸೈಡ್ ಮಾಡ್ಬೇಕಾಗಿರೋ ನಾನು. ಇದೇನಾ ಮನೆ? ಇದೆ, ಬಡವ್ರ ಮನೆ, ಸಣ್ಣದ ಕಟ್ಕೊಂಡಿದೀವಿ. ಒಳಗಡೆ ಬನ್ನಿ. ಅಂದಾಗೆ ಇವರು ನನ್ನ ಪರಿಚಯ ನಾನೇ ಮಾಡ್ಕೊಂತೀನಿ. ನನ್ನ ಹೆಸರು ಓಲೆನಾಗ ಅಂತ. ಓಲೆನಾಗ? ನನ್ನ ಹೆಸರು ಓಲೆನಾಗ. ಕಾಣಿಸ್ತಾ ಇಲ್ವೇನೋ ಇಲ್ಲಿ ಓಲೆ? ಹಾ ಸರಿ ಸರ್. ಅಂದಂಗೆ ಇವನು ನನ್ನ ತಂಗಿನ ಲವ್ ಮಾಡಿದಾನಂತೆ, ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದ್ ಸರಿ, ಯಾರು ಇವನು? ನನ್ನ ಮಗ. ಒಬ್ಬನ ಮಗ ಅಂತ ಹೇಳಿದ ತಾನೇ ನೀನು? ಹಾ, ಯಾರು ಹೇಳು? ಮತ್ತೆ ಇವನ್ಯಾರು? ಅಲ್ಲ ಅಲ್ಲ, ಇವನು ಅನಾಥ. ಅವನ ಅನಾಥಾಶ್ರಮದಿಂದ ತಗೊಂಬಂದು ಸಾಕಿದೀನಿ. ಆ ಅನಾಥ ಮಗನ ತರ. ಹೌದಾ? ಮತ್ತೆ ಇವಳ್ಯಾರು? ಮನೆ ಕೆಲಸದಳು. ನಾಯಿ ಮನೆ ಕೆಲಸಕ್ಕೆಲ್ಲ ಬರೀಲಿ, ಒಕ್ಕಡೆ ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತಾನೆ. ಮನೆ ಕೆಲಸದಳು ಇಲ್ಲೇನ್ ಕೆಲಸ? ಹೋಗು, ಟೀನೋ ಕಾಫಿನೋ ಮಾಡ್ಕೊಂಬೋ, ಹೋಯ್ತಾ ಇರೋ. ಹೋಗು, ಇಲ್ಲಾಂದ್ರೆ ಡಮ್ ಅನ್ಸ್ಬಿಡ್ತೀನಿ. ಅವಳಿಗೆ ಕಾಫಿ ಟೀ ಮಾಡಕ್ ಬರಲ್ಲ. ನೀವು ಕಾಫಿ ತಗೋತಿರೋ ಟೀ ತಗೋತಿರೋ? ಜ್ಯೂಸ್ ಕುಡಿತೀನಿ. ಅವಳಿಗೆ ಮಾಡಕ್ ಬರಲ್ಲ, ನಾನು ಹೋಗ್ತೀನಿ. ನಾನಂತೂ ಮನೆ ಕೆಲಸಕ್ಕೆ ಆಗುದಿಲ್ಲ, ಎಲ್ಲ ನಿನ್ನಿಂದಲೇ ಆಗಿದ್ದು. ನೀನ್ ಬೆಳಗ್ಗೆ 500 ರೂಪಾಯಿ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ವಲ್ಲೇ. ಅದ್ ಹೋಗ್ಲಿ ಬಿಡ್ರಿ, ಬರೀ ಒಂದ್ 500 ರೂಪಾಯಿ ಸಂಬಂಧ ನಾವ್ ಇವ್ರ ಕೈಯಾಗ ಸಾಯೋದು ಸಾಧ್ಯ ಇಲ್ಲಿದ್ದು. ಏ ದಡ್ಡಿ, ಅವನೇನು ಇಲ್ಲೇ ಇರ್ತಾನ? ಸಾಯಂಕಾಲದವರೆಗೂ ಇರ್ತಾನೆ, ಹೋಗ್ತಾನೆ, ಅಲ್ಲಿವರೆಗೂ ಆಕ್ಟ್ ಮಾಡಿ. ಆದರೂ ನನಗೆ ಏನೋ ಮಿಸ್ ಹೊಡತಿತ್ತಲ್ಲ. ಇಷ್ಟೆಲ್ಲ ಆಗಿದ್ದ ಅವನಿಂದಾನೆ ತಾನೇ. ತಾಳು, ನಾನು ಮಾಡ್ತೀನಿ. ಅಯ್ಯೋ, ನನ್ನ ಕೈ ಸುಟ್ಟೋಯ್ತು. ಯಾಕೋ ನೀನು ಹೋಗಲ್ವಾ? ಅಲ್ಲ ಬಾಬಾ, ಜ್ಯೂಸ್ ಮಾಡ್ಕೊ ಬರ್ತೀನಿ ಅಂತ ಹೋಗಿದ್ರು ಅಲ್ವಾ. ಸ್ಟೌವ್ ಯಾಕೆ ಹಚ್ಚಬೇಕು? ಸ್ಟೌವ್ ಹಚ್ಚಿದ ಮೇಲೆ ಹುಷಾರಾಗಿ ನೋಡ್ಕೋಬೇಕು ತಾನೆ. ಬೆಂಕಿ ಯಾರ್ತಾನೆ ಬಿಡ್ತದೆ ಬಾವ. ಪದೇ ಪದೇ ಭಾವ ಅಂತ ಕರಿಬೇಡ, ಸುಟ್ಟಾಗ್ಬಿಡ್ತೀನಿ ನಿನ್ಗೆ. ಅಯ್ಯೋ ಮಗನೇ, ಕೈ ಸುಟ್ಟೋಯ್ತು. ಅಲ್ಲ, ಇನ್ನೊಂದ್ 5 ಸತಿ ಕೇಳಿದ್ರೆ ನಾನು ನಿನಗೆ 500 ರೂಪಾಯಿ ಕೊಡ್ತಿರ್ಲಿಲ್ಲ. ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಜಾತ್ರೆ ಮಾಡ್ತತಿ ಹಾಕ್ರೆ.
ಹೇಳ್ಕೊತೀನಿ, ಇರೋದ್ರಲ್ಲಿ ಮೂರು ಮನೆ ಇದೆ ಬಾವ. ಬಾವ ಅಂತಂದ್ರೆ ಬಗ್ಗಿಸ್ ಮಾಡಿಸ್ಬಿಡ್ತೀನಿ. ಎಷ್ಟಸಲ ಕಾಲ್ ಮಾಡೋದು, ಒಂದ್ಸಲ ಪಿಕ್ ಮಾಡ್ತೀಯಾ? ಯಾವಾಗ ನೋಡಿದ್ರೆ ಕೆಲಸ ಕೆಲಸ ಕೆಲಸ. 24 ಗಂಟೆನೂ ನಿಮ್ಗೆ ಟೈಮ್ ಕೊಡಕ್ ಆಗಲ್ಲ. ನನ್ಗೆ ಅಂತ ಲೈಫ್ ಇರುತ್ತೆ, ನನ್ಗೆ ಅಂತ ಗೋಲ್ಸ್ ಇರುತ್ತೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. 24 ಗಂಟೆ ಈಗಿನ ಕಾಲದ ಲವ್ ಅಂದ್ರೆ ಅದ. 3 ದಿನ ಚಾಟಿಂಗ್ ಮಾಡ್ತಾರೆ, 4ನೇ ದಿನಕ್ಕೆ ನಂಬರ್ ತಗೋತಾರೆ, 5ನೇ ದಿನ 6ನೇ ದಿನ ಓಡಾಡ್ತಾರೆ. ಬಾವಾ, ನನ್ನ ಅನುಭವದ ಪ್ರಕಾರ ಇವಾಗ ನೋಡು, ಅದೇ ತಿಂತಾನೆ. ಇನ್ನಂತ ಅವ್ಳು ಲವ್ ಮಾಡೋದಕ್ಕಿನ್ನ ಸುಮ್ಮನೆ ಇರೋದು ಬಿಟ್ರು. ಹಿಂಗೆ ಅಂತೀಯ? ನೋಡ್ದೆ ಅದೇ ತಿಂದ. ಹೌದು, ನೀನು ನನ್ನ ತಂಗಿನ ಎಷ್ಟು ದಿನದಿಂದ ಲವ್ ಮಾಡ್ತಾ ಇದೀಯ? ಒಂದು ವಾರದಿಂದ ಬಾವಾ. ಏನು ಒಂದು ವಾರ ಲವ್ ಮಾಡ್ತಾ ಇದ್ದೀನಿ ಬಾವಾ? ಯಾಕೆ ಜಗಳ ಮಾಡ್ತಿದ್ದೀರಾ? ಅದೇ ತಿನ್ನಕ್ ಹೋಗೋಣ, ತಿನ್ನು, ನನ್ನ ಮಗನೇ ಗೊತ್ತಾಗುತ್ತೆ. ಲವರ್ಸಾ? ನೋಡಿ, ಪ್ರೀತಿ ಆದ್ಮೇಲೆ ಸಣ್ಣ ಪುಟ್ಟ ಜಗಳ ಬರ್ತಾರೆ, ಅದಕ್ಕೆ ನೀವು ಕೆನೆ ಕುಡಿಯರ? ನೋಡಿ, ನಾನು ಮಲ್ಗೋ ಟೈಮಲ್ಲಿ ನಮ್ಮ ಅಪ್ಪ ಕಾಲ್ ಮಾಡ್ತಾರೆ, ಅವಾಗಲೇ ಇವನು ಮಾಡ್ತಾನೆ. ನೋಡಿ ಸರ್, ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಬ್ಯುಸಿ ಇರ್ತೀನಿ ಸರ್, ನಾನು ಕೆಲಸ ಮಾಡ್ತಾ ಇರ್ತೀನಿ. ನನಗೆ ಫ್ರೀ ಟೈಮ್ ಅಂತ ಸಿಕ್ಕಿದಾಗ ಇವಳು ಕಾಲ್ ಮಾಡಿದ್ರೆ ಅವಾಗೂ ಬ್ಯುಸಿ ಬರುತ್ತೆ ಸರ್. ಇವಳ ಜೊತೆ ಅಲ್ಲದೆ ಬೇರೆ ಯಾರ ಜೊತೆ ಮಾತಾಡಲಿ ಸರ್ ನಾನು? ನೋಡಿ, ನಿಜವಾದ ಪ್ರೀತಿ ಸಿಗೋದು ಕಷ್ಟ, ನಿಮಗೆ ಸಿಕ್ಕಿದೆ. ಥ್ಯಾಂಕ್ ಯು ಸರ್, ನೀವು ಬಂದು ಹೇಳಿಲ್ಲ ಅಂದಿದ್ರೆ ನಾ ಇಬ್ಬರು ಬ್ರೇಕಪ್ ಮಾಡ್ಕೊಂಡ್ಬಿಡ್ತಿದ್ವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ನೋಡ್ರಿ, ನನಗೆ ಈ ಮನೆತನ ತುಂಬ ಇಷ್ಟ ಆಯಿತು. ಆದಷ್ಟು ಬೇಗ ನನ್ನ ಅಭಿಪ್ರಾಯನ ತಿಳಿಸ್ತೀನಿ. ಪದೇ ಪದೇ ಬಾವ ಅಂತ ಹೇಳೋಣ ಅಂತ ಹೇಳಿದ್ರು ತಾನೆ. ಒಂದು ಸ್ಮಾಲ್ ಕರೆಕ್ಷನ್ ಇದೆ. ಏನು? ಫೇಸ್ ವಾಶ್ ಮಾಡಿಸ್ಬೇಕಾ? ಫೇಸ್ ವಾಶ್ ಅಲ್ಲ, ಫೇಸೇ ಚೇಂಜ್ ಮಾಡ್ತಾ ಇದ್ದೀನಿ. ಅಂದ್ರೆ? ಅಂದ್ರೆ ಮದುವೆ ಗಂಡು ನೀನಲ್ಲ, ದಿಸ್ ಫೆಲೋ. ಮನೆ ಕಲ್ಸ್ತಾವ ಹೆಂಚಿನ ಅಯ್ಯೋ ಮೋಸಗಾರ. ಜೂಪಿ ಲೂಡೋ ಇದೊಂದು ಸ್ಕಿಲ್ ಬೇಸ್ಡ್ ಗೇಮ್ ಆಗಿದೆ. ಈ ಗೇಮ್ನ ನೀವು ಸುಮಾರು 7 ಕೋಟಿ ಜನರ ಜೊತೆ ಲೈವ್ ಅಲ್ಲಿ ಆಡ್ಬೋದು. ಹಾಗೆ 1 ರೂಪಾಯಿಂದ ಶುರು ಮಾಡಿ 1,00,000 ರೂಪಾಯಿ ಗಳಿಸ್ಬೋದು. ಇದೊಂದು ಸೇಫ್ ಅಂಡ್ ಸೆಕ್ಯೂರ್ಡ್ ಗೇಮ್ ಆಗಿರುತ್ತೆ. ನೀವು ಗೆದ್ದಂತ ಅಮೌಂಟ್ ನ ನೇರವಾಗಿ UPI ಮುಖಾಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಬಹುದು. ಹಾಗೆ GST TDS ಅಂತ ಕಟ್ ಆಗಿರೋ ಒಂದ್ ಸಹ ಕ್ಯಾಶ್ ಬ್ಯಾಕ್ ಮೂಲಕ ನಿಮ್ಗೆ ವಾಪಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್ ಇರುತ್ತೆ. ಇನ್ನೇನಿಗೆ ತಡ, ಈಗಲೇ Zoopy.com ಹೋಗಿ Zoopy ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೈನ್ ಇನ್ ಬೋನಸ್ ಅಂತ 10 ರೂಪಾಯಿ ಪಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ನು ರೆಫರ್ ಮಾಡಿ ಅರ್ನ್ ಕೂಡ ಮಾಡಬಹುದು. ನಮ್ಮ ವೈರಲಿ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗ ವೈರಲಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಥರ್ಡ್ ಅಂತ ಹಂಗೆ ಹೊಡಿರಿ. ಥ್ಯಾಂಕ್ ಯು. ಅಲ್ಲ, 3 ದಿನದಿಂದ ಊಟ ಮಾಡ್ದಿರ ಹಿಂಗಿದ್ಯಲ್ಲ, ಇನ್ನು ಊಟ ಇದ್ಬಿಟ್ಟಿದ್ರೆ ನಂಗೆ ಅವ ಊರ್ ಮಾರವ, ಮುಂದಿನ ಜನ್ಮಕ್ಕ ಇವ ನನ್ ಗಣ್ಣಾಗ್ ಬಂದ್ರೆ ನಾ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕು, ಹಂಗ್ ಮಾಡವ. ಏನ್ ಆಚೆ ಮಾಡ್ತಿದ್ದೆ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗತ್ತ ಮುಖ ತೋರ್ಸ್ಕೋಬೇಡ. ಸುಮ್ಮ ಕೂತ್ಕೊ, ನಿಂಗೆ ಗೊತ್ತಾಗಲ್ಲ.